ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಸಂಧ್ಯಾ ಶೆಟ್ಟಿಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ರಾಗಿ ರೊಟ್ಟಿನ ಯಾವ ರೀತಿಯಾಗಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲೊಂದು ಪಾತ್ರೆಗೆ 2 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಂದಾಜು 1/2 kg ಆಗುವಷ್ಟಿದೆ ಇದು. ಇವಾಗ ಇದಕ್ಕೆ 3/4 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ರಾಗಿ ಹಿಟ್ಟು ತಗೊಂಡಿರುವಂಥ ಕಪ್ಪಲ್ಲೇ 3/4 ಕಪ್ ಆಗುವಷ್ಟು ತೆಂಗಿನಕಾಯಿ ತುರಿ, ಹಾಗೆಯೇ 1/4 ಕಪ್ ಆಗುವಷ್ಟು ತುರಿದಿರುವಂಥ ಕ್ಯಾರೆಟ್ನ ಸೇರಿಸ್ಕೊಳ್ಬೇಕು. 3 ಚೆನ್ನಾಗಿ ಹೆಚ್ಚಿರುವಂಥ ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಳ್ಳಿ ಹಸಿಮೆಣಸಿನ್ಕಾಯಿನ. 2 ಚಮಚ ಆಗುವಷ್ಟು ಚೆನ್ನಾಗಿ ಹೆಚ್ಚಿರುವಂಥ ಶುಂಠಿ, ಮತ್ತು 2 ಚಮಚ ಆಗುವಷ್ಟು ಚೆನ್ನಾಗಿ ಹೆಚ್ಚಿರುವಂಥ ಕರಿಬೇವು. 1 ದೊಡ್ಡ ಸೈಜ್ನ ಈರುಳ್ಳಿ, ಈರುಳ್ಳಿನ ಕೂಡ ಚಿಕ್ಕದಾಗಿ ಹೆಚ್ಚಿಕೊಳ್ಬೇಕು. 1/4 ಕಪ್ ಆಗುವಷ್ಟು ಚೆನ್ನಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು. 1/4 ಚಮಚ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಕ್ರಷ್ ಮಾಡಿರುವಂಥ ಜೀರಿಗೆ ಆದರೂ ಪರವಾಗಿಲ್ಲ, ಅಥವಾ ಇಡಿಯಾಗಿಯೂ ಸೇರಿಸ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಹಾಗೆಯೇ 1/2 ಚಮಚ ಆಗುವಷ್ಟು ಕುಕ್ಕಿಂಗ್ ಆಯಿಲ್ನ ಸೇರಿಸ್ಕೊಳ್ಳಿ. ಕುಕ್ಕಿಂಗ್ ಆಯಿಲ್ ಸೇರಿಸೋದ್ರಿಂದ ರೊಟ್ಟಿ ತಣ್ಣದಾಗ ಗಟ್ಟಿ ಆಗೋದಿಲ್ಲ, ಜಾಸ್ತಿ ಗಟ್ಟಿ ಅನಿಸೋದಿಲ್ಲ, ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲಿಗೆ ಡ್ರೈ ಆಗಿಯೇ ಚೆನ್ನಾಗಿ ಕಲಿಸ್ಕೊಳ್ಳಿ. ಡ್ರೈ ಆಗಿ ಮಿಕ್ಸ್ ಮಾಡ್ಕೊಂಡ ನಂತರ ಮತ್ತೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸಿಬಿಟ್ಟು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಜಾಸ್ತಿ ನೀರು ಆಗಬಾರ್ದು, ಹಾಗೆಯೇ ದಪ್ಪ ಕೂಡ ಆಗಬಾರ್ದು. ಸರಿಯಾದ ಹದದಲ್ಲಿ ಕಲಿಸ್ಕೊಳ್ಬೇಕು. ನಾರ್ಮಲ್ ಆಗಿ ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಳ್ತೀವಲ್ವ, ಅದಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡ್ರೆ ಸಾಕಾಗತ್ತೆ. ನೋಡ್ತಿರ್ಬೋದು ನೀವು ಇಷ್ಟು ದಪ್ಪ ಕಲಿಸ್ಕೊಳ್ಬೇಕು ಹಿಟ್ಟನ್ನು, ನಮಗೆ ರೊಟ್ಟಿ ತಟ್ಟೋದಕ್ಕೆ ಈಸಿಯಾಗಿ ಬರಬೇಕು. ಆ ರೀತಿಯಾಗಿ ಕಲಿಸ್ಕೊಳ್ಬೇಕು. ನಾನು ಹಿಟ್ಟನ್ನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನ 1-5 ನಿಮಿಷದವರೆಗೂ ಮುಚ್ಚಳನ ಮುಚ್ಚಿಬಿಟ್ಟು ಹಾಗೆಯೇ ಇಟ್ಬಿಡೋಣ, ಸೆಟ್ ಆಗಲಿ ಚೆನ್ನಾಗಿ ಹಿಟ್ಟು. ನಾನಿಲ್ಲಿ ರೊಟ್ಟಿನ ತಟ್ಟೋದಕ್ಕೆ ತವಾನ ಒಲೆ ಮೇಲೆ ಇಟ್ಟಿದ್ದೀನಿ ಕಾಯೋದಕ್ಕೆ. ಇವಾಗ ಇದಕ್ಕೆ ತುಪ್ಪನ ಸವರ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಡೈರೆಕ್ಟಾಗಿ ತವಾ ಮೇಲೇ ರೊಟ್ಟಿನ ತಟ್ಬೋದು, ಅಥವಾ ಬಟರ್ ಪೇಪರ್ ಅಥವಾ ಬಾಳೆಲೆ ಸಹಾಯದಿಂದ ರೊಟ್ಟಿನ ತಟ್ಬಿಟ್ಟು ಮತ್ತೆ ತವಾಗೆ ಹಾಕ್ಬಿಟ್ಟು ಕಾಯಿಸ್ಕೊಳ್ಬೋದು ರೊಟ್ಟಿನ. ನಾನು ಡೈರೆಕ್ಟಾಗಿ ತವಾ ಮೇಲೇ ರೊಟ್ಟಿನ ತಟ್ತಾ ಇದ್ದೀನಿ. ತವಾ ಕಾಯೋದಕ್ಕೆ ಸ್ಟಾರ್ಟ್ ಮಾಡಿದ ಕೂಡಲೇ ರೊಟ್ಟಿನ ಸೇರಿಸ್ಬಿಟ್ಟು ತಟ್ಕೊಳ್ಬೇಕು. ಇಲ್ಲಾಂದರೆ ಪೂರ್ತಿಯಾಗಿ ಬಿಸಿ ಆದಮೇಲೆ ತಟ್ಟೋದಕ್ಕೆ ಈಸಿಯಾಗಿ ಬರೋದಿಲ್ಲ, ಸ್ವಲ್ಪ ಬಿಸಿ ಬಿಸಿ ಅನಿಸ್ಬಿಡುತ್ತೆ. ಹಾಗಾಗಿ ತವಾನ ಕಾಯೋದಕ್ಕೆ ಒಲೆ ಮೇಲೆ ಇಟ್ಟು ಕೂಡಲೇ ಹಿಟ್ಟನ್ನು ಸೇರಿಸ್ಬಿಟ್ಟು ರೊಟ್ಟಿನ ತಟ್ಟಬೇಕು. ಜಾಸ್ತಿ ಬಿಸಿ ಅನಿಸಿದ್ರೆ ಕೈಗೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ರೀತಿಯಾಗಿ ತೆಳುವಾಗಿ ರೊಟ್ಟಿನ ತಟ್ಕೊಳ್ಬೇಕು. ಸ್ವಲ್ಪ ತವಾ ಸ್ವಲ್ಪ ತಣ್ದಿರುವಾಗ ಚೆನ್ನಾಗಾಗತ್ತೆ. ಜಾಸ್ತಿ ಬಿಸಿ ಮಾಡಿಕೊಂಡ್ರೆ ಈಸಿಯಾಗಿ ತಟ್ಟೋದಕ್ಕೆ ಬರೋದಿಲ್ಲ, ಕಷ್ಟ ಆಗುತ್ತೆ, ಬಿಸಿ ಬಿಸಿ ಅನಿಸುತ್ತೆ. ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ತಟ್ಕೊಳ್ಳಿ ರೊಟ್ಟಿನ. ಮೇಲ್ಗಡೆಗೆ ಇನ್ನೊಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ಕಾಯಿಸ್ಬೋದು ಅಥವಾ ಎಣ್ಣೆನಲ್ಲಿನೂ ಕಾಯಿಸ್ಕೊಳ್ಬೋದು, ತುಪ್ಪ ಆದರೆ ಜಾಸ್ತಿ ರುಚಿಯಾಗಿ ಬರುತ್ತೆ. ಒಂದು ಕಡೆಗೆ 1-3-4 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕಾಯಿಸ್ಕೊಂಡಿದ್ದೀನಿ. ಇವಾಗ ತಿರುಗಿಸಿ ಹಾಕೊಂಡ್ಬಿಟ್ಟು ಇನ್ನೊಂದು ಕಡೆಗೆ ಕಾಯಿಸ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಕಡೆಗೂ ಕೂಡ 1-3-4 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಕಾಯಿಸ್ಕೊಳ್ಳೋಣ. 2 ಕಡೆ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ, ರೆಡಿಯಾಗಿದೆ ಇದು, ಪೂರ್ತಿಯಾಗಿ ಚೆನ್ನಾಗಿ ಕಾದಿದೆ. ರಿಮೂವ್ ಮಾಡ್ಕೊಳ್ಳೋಣ ಪಾತ್ರೆಯಿಂದ. ಸೊ ರೆಡಿಯಾಗಿದೆ, ರಾಗಿ ರೊಟ್ಟಿ ಸರ್ವ್ ಮಾಡೋದಕ್ಕೆ ರೆಡಿಯಾಗಿದೆ. ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ, ಬೆಳಗಿನ ಬ್ರೇಕ್ಫಾಸ್ಟ್ಗೂ ಚೆನ್ನಾಗಿರುತ್ತೆ, ಹಾಗೆಯೇ ಸ್ನ್ಯಾಕ್ಸ್ ಆಗಿನೂ ತಿನ್ಬೋದು. ತೆಂಗಿನಕಾಯಿ ಚಟ್ನಿ ಇದ್ದರೆ ಅದ್ರ ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೀವು ಕೂಡ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ.